ಎಎನ್ಎಂ ನ್ಯೂಸ್ಗೆ ಸ್ವಾಗತ. ನೆಚ್ಚಿನ ನಾಯಕರು ಮುಂದಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿ ವ್ಯಾಸಂಗರ ರಾಜೇಶ್ವರಿ ಅವರೇ, ಯಾವಾಗ ಓಡಾಡ್ತಾ ಇಲ್ಲ ಈಗ, ಯಾಕಂದ್ರೆ ನಮ್ಮ ಯಾವತ್ತೂ ಓಡಾಡೋ ಕಾಲ ಶುರುವಾದ ಮೇಲೆ ಇವತ್ತು ಶ್ರೀಮಾನ್ ಕುಮಾರಸ್ವಾಮಿ ಅವರ ಕಾರ್ಯಕ್ರಮ ಮತ್ತು ದೇವೇಗೌಡರ ಆ ಏಕಸ್ಸು ಪ್ರಧಾನಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ರೈತಾಪಿ ಜನರಿಗೆ ಕೂಗೆದ್ದಂತಹ ದೇಶದ ಪ್ರಥಮ ಪ್ರಧಾನಿ ಕನ್ನಡ ನಾಡಿನ ಕನ್ನಡಿಗ 32 ವರ್ಷ ಆದರೂ ಕೂಡ ವಿಶ್ರಾಂತಿ ಬಗ್ಗೆ ಚಿಂತನೆ ಕಾರ್ಯಕ್ರಮ ಮಾಡಬೇಕು ಅನ್ನುವಂತ ಹಠ ಇವತ್ತು ಅವರು ಸುಪುತ್ರ ಅಂತ ಶ್ರೀಮಾನ್ ಕುಮಾರಸ್ವಾಮಿ ಅವರು ಏನೇ ಸಲ ಮುಖ್ಯಮಂತ್ರಿ ಏನು ಕಾರ್ಯಕ್ರಮ ನೀವು ನಾಟಕದ ರೂಪದಲ್ಲಿ ನಿಮಗೆ ಮನಸ್ಸಿಗೆ ತಟ್ಟುವ ರೀತಿ ಹೇಳಿದ್ದಾರೆ. ಇವತ್ತು ನಮ್ಮ ಜನರಿಗೆ ಆಶ್ವಾಸನೆ ಬೇಕಾಗಿಲ್ಲ, ಭರವಸೆಗಳು ಬೇಕಾಗಿಲ್ಲ. ಇಂತ ಮಾಡ್ತೇವೆ ಅದು 5 ವರ್ಷದೊಳಗೆ ನಾವು ಮಾಡದೇ ಇದ್ರೆ ಮುಂದೆ ಚುನಾವಣೆ ನಿಮ್ಮತ್ರ ಓಟ್ ಕೇಳಕ್ ನಾವು ಬರಲ್ಲ. ಈಗ ಹೇಳದಂತ ನಾಯಕ ಯಾರಾದ್ರೂ ಇದ್ರೆ ಅದು ದೇವೇಗೌಡರ ಮಗ. ಯಾಕೆ ವಿಶ್ವಾಸದಿಂದ ಹೇಳ್ತಾರೆ? ದುಡ್ಡಿಲ್ಲಿಂದ ಬರುತ್ತೆ, ಅವ್ರಿಗೆ ಗೊತ್ತಿದೆ. 20 ತಿಂಗಳಿದ್ದು 25,000 ಜನರಿಗೆ ಸಾಲ ಮನ್ನಾ ಮಾಡಿದಾಗ ತಮಾಷೆ ಮಾಡಿದ್ರು. ಸಿದ್ದರಾಮಯ್ಯ ಬಿಡಲಿಲ್ಲ, ನನ್ನ ಯೋಜನೆ 1 ರೂಪಾಯಿನೂ ಬಿಡಲ್ಲ, ಕಡಿಮೆ ಆಗಕ್ ಬಿಡಲ್ಲ. ಅಂತದ್ರಲ್ಲಿ ಕೇವಲ 14 ತಿಂಗಳಲ್ಲಿ 25,000 ರೈತರ ಸಾಲ ಮನ್ನಾ ಮಾಡಿದೆ. ನಾನು ಈಗಾಗಲೇ ಉತ್ತರ ಕರ್ನಾಟಕ ತಿರುಗಾಡ್ತಾ ಇದ್ದೇನೆ, ನನಗೂ ಇಲ್ಲ. ಮೊದಲ ಮೀಟಿಂಗ್ ಆಗೋಸ್ಕರ ರಾತ್ರಿ 1 ಗಂಟೆ 1.5 ಗಂಟೆ ಆಗತ್ತೆ. ಇವತ್ತು ಬೆಳಗಾವಿ, ಹುಬ್ಬಳ್ಳಿ, ಕಾರವಾರ, ಗದಗ, ಈ ಮತ್ತೆ ನಾಳೆ ಶಿಡ್ಲಗಟ್ಟೆ ಮುಗಿಸಿ ನಾಡಿದ್ದು ಮತ್ತೆ ಪ್ರವಾಸ ಹೊಟ್ಟಿವಿ ನಾವು. 6 ತಿಂಗಳು ರಾತ್ರಿ ಹಗಲು ತಿರುಗಾಡಿ ನಿಮ್ಮ ಈ ನಾಡಿನ ಜನ ಏನಿದ್ದೀರಿ, ನಿಮ್ಮ ಬರ್ತನೆ ಏನಿದೆ, ನೀವು ಬೆಳೆ ಬೆಳೆದ್ರೆ ರೇಟ್ ಇಲ್ಲ, ರೇಟ್ ಇದ್ದ ಬೆಳೆ ಇಲ್ಲ, ಏನು ಉಪನ್ಯಾಸ? ಇದ್ರ ಬಗ್ಗೆ ಯಾರಾದ್ರೂ ಚಿಂತನೆ ಮಾಡಿದಾರ? ಇವತ್ತು ಬೆಳೆ ಜಾಸ್ತಿ ಆಗಿದೆ, ಖರೀದಿ ಮಾಡೋರಿಲ್ಲ, ರೈತರು ಇವತ್ತು ಸಾಲ ಮಾಡಿಕೊಂಡು ವಿಷ ಕುಡಿತಕ್ಕಂತ ಪರಿಸ್ಥಿತಿ ಬಂದಿದ್ದಾರೆ. ಈ ಮುಖ್ಯಮಂತ್ರಿಗೆ ಏನಾದ್ರೂ ಚಿಂತನೆ ಇದೆಯಾ? ಇವತ್ತು ಆ ರೈತ ಯಾವ ಜಾತಿ ಆಗಲಿ, ರೈತ ಮಕ್ಕಳಿಗಾಗ್ಲಿ, ರೈತ ಲಿಂಗಾಯತ ಆಗ್ಲಿ, ರೈತ ದಲಿತ ಆಗ್ಲಿ, ರೈತ ಮುಸಲ್ಮಾನರವರಾಗ್ಲಿ, ರೈತ ಕುರುಬ ಆಗ್ಲಿ, ಹಳ್ಳಿಯಲ್ಲಿ ವಾಸ ಮಾಡತಕ್ಕಂತ ಪ್ರತಿಯೊಬ್ಬರು ರೈತನ ಮಗ ಅನ್ನತಕ್ಕಂತ ಇವರಿಗೆ ನಾವು ಗೌರವ ಕೊಟ್ರೆ ವಿಧಾನಸೌಧದಲ್ಲಿ ಇರ್ತಕ್ಕಂಥವ್ರಿಗೆ ಹೋಟ್ಲೆ ಬಗ್ಗೆ ಮಾತಾಡ್ತಾರೆ, ಬರೀ ರೈತರ ಬಗ್ಗೆ ಮಾತಾಡ್ತಾರೆ. ಈ ಒಂದು ಪರಂಪರೆ ಕುಮಾರಸ್ವಾಮಿ ಅವರ ಡ್ರೆಸ್ ನೀವು ನೋಡಿದರೆ ಲುಂಗಿ ಶರ್ಟು ಶೋಕಿ ಮಾಡುವುದಾಗಿತ್ತಲ್ಲ, ಆದ್ರೆ ದೇವೇಗೌಡ ಮರದ ಬೀಜ ಇದು, ಅದು ಮರ ಆಗಿದೆ. ಇವತ್ತು ಆ ಗುಣವನ್ನ ದೇವೇಗೌಡರು ಇವತ್ತು ರೇವಣ್ಣ ಆಗ್ಲಿ ಇವರಾಗ್ಲಿ ನಾವೆಲ್ಲ ಅವ್ರ ಹತ್ರ ಕಲ್ತಿರ್ತಕ್ಕಂಥವ್ರು. ಸುಮಾರು 40 ವರ್ಷ ಅವ್ರ ಕೈ ಕಾಲು ಕಲ್ತಿದ್ದೇವೆ. ನಾವೊಂದು ತೀರ್ಮಾನಕ್ಕೆ ಬಂದಿದ್ದೇವೆ, ಏನು
ಗೌಡ್ರೆ ನಿಧನ ತನಕ ನಿಮ್ಮ ಸರ್ಕಾರ ತಂದು ಕುಮಾರಣ್ಣನೇ ಮುಖ್ಯಮಂತ್ರಿ ಮಾಡಿ ನಿಮ್ಮ ಋಣ ತೀರಿಸಿಕೊಂಡು ಇವತ್ತು ಸಿಂಗ್ಸತ್ರ ಹೋದ ಚುನಾವಣೆಯಲ್ಲೂ ಕೂಡ ನೀವು ಮರ್ಯಾದೆ ಇಟ್ಟುಕೊಂಡ್ರಿ. ಇಲ್ಲಿ ಎಲ್ಲಕ್ಕಿಂತ ಸಾಬ್ರೆ ಇವ್ರ ಜೊತೆ ಜಾಸ್ತಿ ಅಲ್ಲ. ಇವತ್ತು ಒಂದು ನಿಮ್ಮ ಸಂತೋಷ ಈ ಹಳ್ಳಿಯ ಎಲ್ಲ ಜನ ಒಂದು ತಾಯಿಯ ಮಕ್ಕಳಂತ ನೀವು ಮಾಡ್ತಾ ಇದ್ದೀರಿ, ಅದೇ ನನಗೆ ಮನಸ್ಸಿಗೆ ನನಗೆ ಸಂತೋಷ ಆಗಿತ್ತು. ಇಲ್ಲಿ ಜಾತಿ ಇಲ್ಲ, ಭೇದ ಭಾವನೆ ಇಲ್ಲ. ಸಿದ್ದರಾಮಯ್ಯಗೆ ವಸ್ತು ನಾನು ಸಾಲ ಸಂತೋಷ ಇರ್ತದೆ ಎಂದುಕೊಂಡೆ. ಅದು ಬಲವಾದ ಉದಾಹರಣೆಗ ಆದ್ರೆ ಇವತ್ತು ನೀವು 12 ಗಂಟೆ ಆಗಿದೆ. ಒಂದು ನಾಳೆ ಮತ್ತೆ ಪುನಃ ಶ್ರೀಲಿಂಗದಲ್ಲಿ ಕುಮಾರಸ್ವಾಮಿ ಅವರು ದಿನ 7 ಗಂಟೆ 8 ಗಂಟೆ ಕಂಟಿನ್ಯೂಸ್ ಆಗಿ ಭಾಷಣ ಮಾಡಬೇಕಾಗುತ್ತೆ. ಅಂತದ್ರಲ್ಲಿ ಇವತ್ತು ಯೋಜನೆ ಫ್ರೀ ಆಸ್ಪತ್ರೆ ಫ್ರೀ ಮೆಡಿಸನ್ ರೈತರು ಚಿಂತನೆ ಮಾಡಬೇಕಂತಿಲ್ಲ. ಬಿಜೆಪಿ ಕಾಂಗ್ರೆಸ್ ಎರಡು ಸಲ ನೋಡಿದ್ರಿ, ರೈತನ ಮಗನಿಗೆ ಒಂದು ಸಲ ನೋಡಿ ಅನ್ನಕ್ಕಂತ ಮಾತ್ರ ಇವತ್ತು ನಾವು ಇವತ್ತು ನಾವು ಅದನ್ನ ಸಾಧಿಸ್ತೇವೆ ಅಂತ ಹೇಳಿ ಉರ್ದುದಲ್ಲಿ ಮಾತು ಹೇಳುತ್ತಿದ್ರು. ರಮೇಶ್ ಕುಮಾರ್ ಬಂದ್ರೆ ಅಂತ ವಸ್ತುಗಳ ಮಾಡು ಸಾಹೇಬನ ಸಮರ್ಗಲ್ಲ
Change it.